ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾ ಗೌಡ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮದು ಟ್ರಿಪ್ಪು ಎರಡನೇ ದಿನ. ಇವತ್ತು ನಾವು ಯಾವ್ಯಾವ ಪ್ಲೇಸ್ ನೋಡ್ತಾ ಇದ್ದೀವಿ ಅಂದರೆ ಕಲ್ಲತ್ಗಿರಿ ಮತ್ತು ಕೆಮ್ಮಣ್ಗುಂಡಿ ಎರಡು ಪ್ಲೇಸ್ ನೋಡ್ತಾ ಇದ್ದೀವಿ. ಇವತ್ತು ಸಂಜೆ ನಾವು ಬೆಂಗಳೂರು ಕೂಡ ಹೋಗ್ತಾ ಇದ್ದೀವಿ. ಹಾಗಾಗಿ ತುಂಬಾ ಬೇಜಾರಾಗ್ತಾ ಇದೆ. ಈ ಟ್ರಿಪ್ ಅಂತೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಳಿಗ್ಗೆ ಈಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇದು ಇದೇ ಲಾಸ್ಟ್ ಹೋಟೆಲ್ ಇದ್ದಿದ್ದು, ಇನ್ನು ಮುಂದೆ ಹೋದರೆ ಹೋಟೆಲ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಈ ಹೋಟೆಲ್ ಹೆಸರು ಗೊತ್ತಿಲ್ಲ, ಚಿಕ್ಕಮಗಳೂರಲ್ಲೇ ಈ ಹೋಟೆಲ್ ಇನ್ನೂ ಹೊಸದಾಗಿ ಓಪನ್ ಆಗಿತ್ತು. ಹಾಗಾಗಿ ಫ್ರೆಂಡ್ಸ್, ಈಗ ಇಲ್ಲೆಲ್ಲ ಕಾಫಿ ಪೌಡರು ಮತ್ತು ಕಾಫಿ ಬೀಜ, ಇದು ಚಾಕ್ಲೇಟ್ಸು ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇದು ಬೆಟ್ಟು ನೆಲ್ಲಿಕಾಯಿ ಬರುತ್ತಲ್ಲ ಆ ಥರದ ಕ್ಯಾಂಡಿ ಕೂಡ ಮಾಡಿಟ್ಟಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರು ಟೇಸ್ಟ್ ಮಾಡಿದ್ದೀರಾ ಅಂತ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈಗ ನೋಡ್ತಾ ಇರೋದು ಇದೆಲ್ಲ ಜೆಲ್ಲಿ ಟೈಪಲ್ಲಿ ಇತ್ತು, ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ. ಬಟ್ ನಾವು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಚಾಕ್ಲೇಟು ಇಲ್ಲಿ ನೋಡ್ತಾ ಇರ್ಬೋದು, ಡಾರ್ಕ್ ಚಾಕ್ಲೇಟು ಮತ್ತು ವೈಟ್ ಚಾಕ್ಲೇಟ್ ಎರಡೂ ಇದೆ. ಇವಾಗ ನೋಡಿ, ಇದು ಇನ್ಸ್ಟೆಂಟ್ ಕಾಫಿ. ಅದು ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಕಾಫಿ ಬೀಜ. ಇದು ಇದನ್ನು ಹೇಗೆ ಉಪಯೋಗಿಸೋದು ಅಂತ ನನಗಂತೂ ಗೊತ್ತಿಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಮತ್ತು ಈಗೆಲ್ಲ ನಾವೇನೇನು ತೊಗೊಂಡಿದ್ವಿ ಅಂತ ಎಲ್ಲ ನೋಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ನಾನಿದು ಚಾಕ್ಲೇಟ್ಸ್ ತೊಗೊಂಡೆ, ಡಾರ್ಕ್ ಚಾಕ್ಲೇಟ್ ಎರಡು ಪಾಕೆಟ್ ತೊಗೊಂಡೆ, ಮತ್ತು ವೈಟ್ ಚಾಕ್ಲೇಟ್ ಒಂದು ಪಾಕೆಟು, ಮತ್ತು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ವಿ. ಈಗ ಬನ್ನಿ, ಟ್ರಾವೆಲ್ ಕಂಟಿನ್ಯೂ ಮಾಡೋಣ. ಈಗ ಚಿಕ್ಕಮಗಳೂರು ಸಿಟಿಯಿಂದ ನಾವು ಸ್ಟ್ರೈಟ್ ಬಂದ್ವಿ. ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಸಾರಿ. ಇಲ್ಲಿ ನಾವು ಲೆಫ್ಟ್ ತೊಗೋಬೇಕು. ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಅಲ್ಲೆಲ್ಲ ನಮಗೆ ಮೆನ್ಷನ್ ಮಾಡಿರ್ತಾರೆ ನೇಮ್ಸ್ ಎಲ್ಲ, ನೀವು ಅದನ್ನು ನೋಡಿಕೊಂಡು ಬೋರ್ಡ್ ನೋಡ್ಕೊಂಡು ಬರ್ಬೋದು. ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಕಲ್ಲತ್ಗಿರಿ. ರೋಡ್ ಕೂಡ ತುಂಬ ಚೆನ್ನಾಗಿದೆ, ಗ್ರೀನ್ರಿ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಳೆಯೂ ಇರಲಿಲ್ಲ ಇಲ್ಲಿ, ಮುಂದೆ ಕೂಡ ಏನು ಮಳೆ ಸಿಕ್ಕಿಲ್ಲ ಇವತ್ತು. ಇಲ್ಲಿ ಲೆಫ್ಟ್ ತೊಗೋಬೇಕು, ಇಲ್ಲೂ ಕೂಡ ನೋಡಿ ಸ್ಟ್ರೈಟ್ಗೆ ಹೋದರೆ ನಮಗೆ ಕೆಮ್ಮಣ್ಗುಂಡಿ ಸಿಗುತ್ತೆ. ನಾವು ಈ ರೀತಿ ಲೆಫ್ಟಿಗೆ ತೊಗೊಂಡ್ರೆ ನಮಗೆ ಕಲ್ಲತ್ಗಿರಿಗೆ ಹೋಗ್ಬೋದು. Thank you.
ಫ್ರೆಂಡ್ಸ್, ನಾವೀಗ ಕೆಮ್ಮಣ್ ಗುಂಡಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಜರಿಗಳೆಲ್ಲ ಹರಿತಾ ಇದೆ ಅಂತ. ಮತ್ತು ತುಂಬಾ ಮಂಜಿತ್ತು ಇಲ್ಲಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಕಾರಿಂದ ಇಳಿಯೋಕೆ ಕೂಡ ಮನಸ್ಸಾಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಕೋಲ್ಡ್ ಇತ್ತು, ಮಳೆ ಕೂಡ ತುಂಬಾ ಇತ್ತು. ಆದರೂ ಕೂಡ ನಾವು ಆ ಪ್ಲೇಸ್ಗೆ ಹೋಗಲೇಬೇಕು ಅಂದ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ಹೋಗಬೇಕಾದ್ರೆ ಈ ಪ್ಲೇಸ್ ಸಿಕ್ತು, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗಾಗಿ ಇಲ್ಲೂ ಕೂಡ ಫೋಟೋ ತೊಗೊಳ್ಳೋಣ, ಮತ್ತು ನಿಮ್ಗೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಖುಷಿ ಪಡ್ತೀರಾ ಅಂತ ಕಾರಲ್ಲಿ ಸ್ಟಾಪ್ ಮಾಡಿದ್ದೀವಿ. ಮತ್ತು ಅಲ್ಲಿ ನೋಡಿ ಕೋತಿಗಳು ಕೂಡ ಎಷ್ಟು ಪಾಪ ಅವು ವೆಯ್ಟ್ ಮಾಡ್ತಾಯಿತ್ತು ಏನಾದರೂ ಕೊಡ್ತಾರಾ ಅಂತ. ತುಂಬ ಬೇಜಾರಾಯಿತು ನೋಡಿ. ಮತ್ತು ಈಗ ಕೆಮ್ಮಣ್ ಗುಂಡಿಗೂ ಕೂಡ ಬಂದ್ವಿ. ಇಲ್ಲಿ ಒಳಗಡೆ ನಮಗೆ ಇಲ್ಲೂ ಕೂಡ ಚೆಕ್ ಮಾಡ್ತಾರೆ, ಇಲ್ಲೂ ಕೂಡ ಚೆಕ್ ಪೋಸ್ಟ್ ಇದೆ. ಮತ್ತು ಇಲ್ಲಿ ನಮಗೆ ಅವರು 100 ರುಪೀಸ್ ಚಾರ್ಜ್ ಕೂಡ ಮಾಡ್ತಾರೆ, ಯಾಕಂದರೆ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾರೆ ಅಲ್ವಾ, ಹಾಗಾಗಿ ನಮಗೆ 100 ರುಪೀಸ್ ಚಾರ್ಜ್ ಕೊಡೋದು ಮಾಡ್ತಾರೆ ಅವರು ಇಲ್ಲಿ. ನಮಗೆ ಇಲ್ಲಿ ಹೋಗಿದ ತಕ್ಷಣ ತುಂಬಾ ಖುಷಿ ಆಯಿತು, ಯಾಕೆಂದರೆ ಮಂಜು ಮಳೆ ಎಲ್ಲನೂ ಸಿಕ್ತು. ಮತ್ತು ಇಲ್ಲಿ ಜನ ಕೂಡ ತುಂಬಾ ಕಮ್ಮಿ ಇದ್ದರು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಮಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ. ಭಯಂಕರ ಕೋಲ್ಡು ಮತ್ತೆ ಮಳೆ.
ಮಾಡ್ಕೊಂಡು ಹೇಳ ಫ್ರೆಂಡ್ಸ್, ನೀವೇ ಕೇಳಿಸ್ಕೋಬೋದು ಎಷ್ಟು ಗಾಳಿ ಇದೆ ಅಂತ. ನಾವು ನಡಿಗೆ ಕೂಡ ಆಗ್ತಾ ಇರಲಿಲ್ಲ, ಹಿಂದಕ್ಕೆ ನೂಗ್ತಾ ಇತ್ತು, ಆದರೂ ಕೂಡ ವಿಡಿಯೋಗಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ನನ್ನ ಅಮ್ಮ ಹಿಂದೆಯಿಂದ ಬೇಡ ಬೇಡ ಅಂತ ಹೇಳ್ತಾಯಿದ್ರು, ಡಾನ್ಸ್ ಮುಂದೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಫ್ರೆಂಡ್ಸ್, ಈಗ ಹೊರಡ್ತಾ ಇದ್ದೀವಿ ಅಂದರೆ ಬೆಂಗಳೂರಿಗೆ. ತುಂಬಾ ಬೇಜಾರಾಗ್ತಾಯಿತ್ತು ಹೋಗಬೇಕಾದ್ರೆ, ಎಷ್ಟು ಚೆನ್ನಾಗಿತ್ತು ಬೇಗ ಮುಗಿದೋಯ್ತು ಅಂತ. ಮತ್ತೆ ಹೋಗ್ತಾನೆ ಇರ್ತೀವಲ್ವ, ಹಾಗಾಗಿ ಸಮಾಧಾನ ಮಾಡ್ಕೊಂಡು ಕೂಡ ವಾಪಸ್ ಬಂದ್ವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.